ಹಾಯ್ ಅವರಿವನ್ ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಈ ವರ್ಷ ಎಸ್ ಎಲ್ ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಕೆಲವೊಂದು ಪ್ರಮುಖ ಮಾಹಿತಿಗಳನ್ನು ಕೂಡ ತಿಳಿಸಿದ್ದಾರೆ ಶಿಕ್ಷಣ ಸಚಿವರು ಅವುಗಳನ್ನು ತಿಳಿಸ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಅಲ್ಲಿ ಏನೆಲ್ಲ ಬದಲಾವಣೆ ಕೂಡ ಆಗಿದೆ ಈ ವರ್ಷ ಅಂತೇಳಿ ಅದ್ರ ಬಗ್ಗೆ ಕೂಡ ನಾವು ನೋಟಿಫೈನ ಮಾಡ್ತೀವಿ ವಿದ್ಯಾರ್ಥಿಗಳು ಪರೀಕ್ಷೆ ಇನ್ನೇನು ಬರೆಯೋಕೆ ಹೋಗ್ತಾರೆ ವಿದ್ಯಾರ್ಥಿಗಳು ಕೆಲವೊಂದು ರೂಪ ನಿಯಮಗಳನ್ನು ಕೂಡ ರೂಪಿಸಿದ್ದಾರೆ ವಿದ್ಯಾರ್ಥಿಗಳನ್ನು ಒಂದು ಬಾರಿ ನೆನಪಲ್ಲಿ ಹಾಡ್ಕೋಕಾಗುತ್ತೆ ಇನ್ನು ಪರೀಕ್ಷೆ ಮಾದರಿ ಬಗ್ಗೆ ಈ ಹಿಂದೆ ನೋಟಿಫೈ ಮಾಡಿರೋ ಪ್ರಕಾರ ನೋಟಿಫೈನ ಮಾಡಿದ್ದಾರೆ ಅದೇ ರೀತಿ ಎಸ್ ಎಸ್ ಸಿ ಪ್ರಿಪರೇಟ್ರಿ ಪರೀಕ್ಷೆ ಕೂಡ ವಿದ್ಯಾರ್ಥಿಗಳಿಗೆ ತರ್ತಾ ಇದ್ದಾರೆ ಪ್ರಿಪರೇಟ್ರಿ ಬಂದ್ಬಿಟ್ಟು ಬೋರ್ಡ್ ಮಾದರಿಯಲ್ಲಿ ನಡೆಸ್ತಾ ಇದ್ದಾರೆ ಎಸ್ ಎಸ್ ಸಿ ಪ್ರಿಪರೇಟ್ರಿ ಎಕ್ಸಾಮನ್ನು ಕೂಡ ವಿದ್ಯಾರ್ಥಿಗಳು ಬರೋದರಿಂದ ಅವರಿಗೆ ಒಂದು ಐಡಿಯಾ ಬರುತ್ತೆ ಫೈನಲ್ ಎಕ್ಸಾಮ್ ಯಾವ ರೀತಿ ಯಾವ ಮಾದರಿ ಇರುತ್ತೆ ಅಂತ ಸ್ಟ್ರಿಕ್ಟಾಗಿ ಮಾಡ್ತಾ ಇದ್ದಾರೆ ಎಸ್ ಎಲ್ ಸಿ ಪರೀಕ್ಷೆನ ಬೋರ್ಡ್ ಮಾದರಿಯಲ್ಲಿ ಕೂಡ ಮಾಡ್ತಾ ಇದ್ದಾರೆ ಬೋರ್ಡಿಂದ ಕೂಡ ಬರುತ್ತೆ ವಿದ್ಯಾರ್ಥಿಗಳು ಈ ಎಸ್ ಎಲ್ ಸಿ ಪ್ರಿಪ್ರೇಟರಿ ಎಕ್ಸಾಮ್ನ ಎಷ್ಟು ಕಾನ್ಫಿಡೆನ್ಸ್ ಆಗಿ ಬರೀತಾರೆ ಎಷ್ಟು ಕಣಗಳಿಸ್ತಾರೆ ಅದರ ಮೇಲೆ ಅವರ ಫೈನಲ್ ಎಕ್ಸಾಮ್ ಕೂಡ ನಿರ್ಧಾರ ಆಗುತ್ತೆ ವಿದ್ಯಾರ್ಥಿಗಳು ಇದನ್ನು ಕೂಡ ಗಮನಿಸಬೇಕಾಗುತ್ತೆ ಈ ಬಾರಿ ಕಂಪೇರ್ ಮಾಡಿದ್ರೆ ಕಳೆದ ವರ್ಷ ಆಚೆ ವರ್ಷ ಕಂಪೇರ್ ಮಾಡಿದ್ರೆ ಈ ಬಾರಿ ಸ್ವಲ್ಪ ಮಟ್ಟದಲ್ಲಿ ಕಠಿಣ ಇರುವ ಪರೀಕ್ಷೆ ಕೂಡ ಸಾಧ್ಯತೆ ಇದೆ ಇದರ ಬಗ್ಗೆ ಆಲ್ರೆಡಿ ಮಾಹಿತಿ ಬಂದಿತ್ತು ಇದರ ಬಗ್ಗೆ ವಿದ್ಯಾರ್ಥಿಗಳು ವರಿ ಆಗೋದು ಬೇಡ ವಿದ್ಯಾರ್ಥಿಗಳಿಗೆ ಅತಿಯಾದ ಕಠಿಣ ಕೂಡ ಕೊಡುವಾಗ ರೂಲ್ಸ್ ಪ್ರಕಾರ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸುಲಭ ಮಟ್ಟದಲ್ಲಿ ಕೂಡ ಪ್ರಶ್ನೆ ಪತ್ರಿಕೆ ಕೂಡ ಇರುತ್ತೆ ಅದೇ ರೀತಿ ಇನ್ನೂ ಕೂಡ ಯಾವುದೇ ಕ್ಲಾರಿಫಿಕೇಶನ್ ಕೂಡ ಬಂದಿಲ್ಲ ಆ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಸದ್ಯಕ್ಕೆ ಇಪ್ಪತ್ತೆಂಟು ಪಾಸಿಂಗ್ ಅಂಕ ಇದೆ ಅದನ್ನು ಇಪ್ಪತ್ತಕ್ಕೆ ರಿಡ್ಯೂಸ್ ಮಾಡಬೇಕು ಅಂತ ಹೇಳಿ ಮಾಹಿತಿ ಕೂಡ ಬಂದಿತ್ತು ಬಟ್ ಇನ್ನು ಕೂಡ ಯಾವುದೇ ರೀತಿ ಅಫಿಷಿಯಲ್ ಕನ್ಫರ್ಮೇಷನ್ ಆಗಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕನ್ಫರ್ಮೇಷನ್ ಆದ ನಂತರ ನಮಗೆ ಮಾಹಿತಿ ಕೊಡ್ತೀವಿ ನಂತರ ಪರೀಕ್ಷಾ ಕೇಂದ್ರದಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನಗಳನ್ನು ಸಾಕಷ್ಟು ತೊಂದರೆ ಸಾಕಷ್ಟು ತಂದಿದ್ದಾರೆ ಇದರಿಂದ ವಿದ್ಯಾರ್ಥಿಗಳಿಗೆ ಹೊಡೆತ ಬೀಳುವ ಸಾಧ್ಯತೆ ಇದೆ ಪರೀಕ್ಷಾ ಕೇಂದ್ರದಲ್ಲಿ ನೀವು ನೆನಪು ಬೇಕು ನೆನಪಲ್ಲಿ ಇಟ್ಕೋಬೇಕು ಒಟ್ಟಾರೆ ವರ್ಲ್ಡ್ ಪೇಪರ್ಸ್ ಅದೇ ರೀತಿ ನಿಮ್ಮ ಪ್ರಿಪ್ರೇಟರಿ ಪೇಪರ್ಸ್ ಎಲ್ಲನೂ ಓದ್ಕೊಂಡು ವಿದ್ಯಾರ್ಥಿಗಳಿಗೆ ಒಳ್ಳೆ ಅಂಕ ಅನ್ಕೋಣ ಕಳಿಸ್ಬೋದು ಇಷ್ಟೆಲ್ಲ ಬದಲಾವಣೆ ಈ ವರ್ಷ ಸಚಿವರು ಕೈಗೊಂಡಿದ್ದಾರೆ ಇದು ಇವತ್ತಿನ ವಿಡಿಯೋ ವಿದ್ಯಾರ್ಥಿಗಳೇ